ವರ್ಷ ಮುಳುಬಾಗಲಿಗೆ ಫಸ್ಟ್ ಟೈಮ್ ಆಗಮಿಸ್ತಕ್ಕಂಥ ಚಲನಚಿತ್ರ ನಟರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಸಾಹಿತಿಗಳು ಅಂತ ಹೇಳ್ಬೋದು, ವಿಚಾರವಾದಿಗಳು, ಜ್ಞಾನಿಗಳಾಗಿರ್ತಕ್ಕಂಥ ರಮೇಶ್ ಅರವಿಂದ್ ಅವರೇ, ಹಾಗೂ ಸ್ನೇಹಿತರಾಗಿರ್ತಕ್ಕಂಥ ಹಾಸ್ಯ ನಟರಾಗಿರ್ತಕ್ಕಂಥ ನಮ್ಮ ಪ್ರಾಣೇಶ್ವರೇ, ಹಾಗೂ ಮಹಾಮುನಿಯವರೇ, ಹಾಗೂ ವಿಧಾನ ಪರಿಷತ್ ನಮ್ಮೆಲ್ಲರ ನೆಚ್ಚಿನ ನಾಯಕನಾಗಿರ್ತಕ್ಕಂಥ ಇಂಚಿರ ಗೋವಿಂದರಾಜ್ ಅವರೇ, ಹಾಗೂ ತಾಲೂಕು ದಂಡಾಧಿಕಾರಿ ಇರ್ತಕ್ಕಂಥ ನಮ್ಮ ಬಿ ಆರ್ ಮುನೇಂಟಪ್ಪನವರೇ, ಹಾಗೂ ನಮ್ಮ ಶ್ರೀಧರ್ ಅವರೇ, ಹಾಗೂ ಇಒ ಆಗಿರ್ತಕ್ಕಂಥ ಡಾಕ್ಟರ್ ಸರ್ವೇಶ್ ಅವರೇ. ಎಲ್ಲಕ್ಕಿಂತ ಮುಂಚೆ ಮಿಗಿಲಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಮ್ಮ ಡಿ ವಿ ಗುಂಡಪ್ಪನವರ ಅವರ ಸವಿ ನೆನಪಿನಲ್ಲಿ ಇವತ್ತಿನ ನಾನು ಜಿಲ್ಲಾಧಿಕಾರಿ ಸಾಹೇಬ್ರ ಹತ್ರ ಮಾತಾಡ್ತಾ ಇದೆ. ಟುಡೇ ಇಸ್ ಅ ಮೀನಿಂಗ್ಫುಲ್ ಪ್ರೋಗ್ರಾಮ್. ಈ ಒಂದು ಕಾರ್ಯಕ್ರಮ ತುಂಬ ಅರ್ಥಗರ್ಭಿತವಾಗಿದೆ. ಈ ಥರ ವಿಶೇಷವಾದ ಕಾರ್ಯಕ್ರಮವನ್ನು ಭಾಗವಹಿಸಲಿಕ್ಕೆ ಮೊಟ್ಟ ಮೊದಲಾಗಿ ಶಾಸಕರಾಗಿ ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ನೀಡಿದ್ದಕ್ಕೆ ನನ್ನ ಮತ್ತು ನನ್ನ ಮುಳುಬಾಗಿಲು ತಾಲೂಕಿನ ಎಲ್ಲ ಜನತೆ ಪರವಾಗಿ ಈ ಡೋನರ್ಸ್ಗೆ ದೊಡ್ಡ ಚಪ್ಪಾಳೆಯೊಂದಿಗೆ ಒಂದು ಸನ್ಮಾನವನ್ನು ನಾನು ಬಯಸ್ತೀನಿ. ಸುಮಾರು ಪ್ರೊಫೆಷನಲ್ ಡೋನರ್ಸ್ ಇದ್ದಾರೆ, ಮಾಡ್ತಕ್ಕಂಥ ಮನಸ್ಸಿಲ್ಲ ಅಷ್ಟೇ. ಇವತ್ತು ಡಿ ವಿ ಗುಂಡಪ್ಪನವರು ಇದ್ದ ಈ ಒಂದು ನಿವಾಸದಲ್ಲಿ ಆ ಜಾಗವನ್ನು ಅವರ ಸವಿನೆನಪದಲ್ಲಿ ಇಡೀ ಮುಳುಬಾಗಿಲು ತಾಲೂಕಲ್ಲಿ ಬಹುಶಃ ಖಾಸಗಿ ಶಾಲೆ ಕೂಡ ಈ ಮಠದಲ್ಲಿಲ್ಲ. ಇವತ್ತು ತುಂಬ ಖುಷಿ ಆಯ್ತು ನನಗೆ. ಇವತ್ತು ನನಗೆ ಎರಡು ಕಾರ್ಯಕ್ರಮ ಇತ್ತು, ಒಂದು ಸೆಷನ್ ಇತ್ತು. ಅದು ಸೆಷನ್ನಲ್ಲಿ ನಂದೇ ಒಂದು ಕಾರ್ಯಕ್ರಮ ಇತ್ತು ಅಂಗನವಾಡಿ, ಅದ್ರ ಬಗ್ಗೆ ತುಂಬ ಮಾಹಿತಿಯನ್ನು ಕೇಳಿ ಒಂದು ಸಚಿವರಿಗೆ ಮತ್ತು ನನಗೆ ಲಿಖಿತ ರೂಪದಲ್ಲಿ ಇವತ್ತು ಚರ್ಚೆ ಇತ್ತು. ಬೆಳಗ್ಗೆ ನಾನು ಸ್ಪೀಕರ್ ಸಾಹೇಬರಿಗೆ ಫೋನ್ ಮಾಡಿದೆ, ನನಗೆ ಇವತ್ತು ಎರಡು ಪ್ರೋಗ್ರಾಮ್ ಇದೆ, ಇದು ನಮ್ಮ ಊರಲ್ಲಿ ಡಿ ವಿ ಜಿ ಎಸ್ನಲ್ಲಿ ಸ್ಕೂಲ್ ಉದ್ಘಾಟನೆ ಇದೆ, ಇನ್ನೊಂದು ಮೊಟ್ಟ ಮೊದಲು ನನ್ನ ಇತಿಹಾಸದಲ್ಲಿ ನನ್ನ ಕನಸು ಕಂಡ ಕನಸು ವಿಧಾನಸೌಧದಲ್ಲಿ ನಂದು ಚರ್ಚೆ ಇದೆ, ಎಲ್ಲಿ ಹೋಗ್ಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಅದು ಇವತ್ತು ನಾನು ನನ್ನ ಸೆಷನ್ಗಿಂತ ಮುಖ್ಯ ಅಂತಂದ್ಬಿಟ್ಟು ನಮ್ಮೂರಿನ ಶಾಲೆ ಮುಖ್ಯ ಅಂದ್ಬಿಟ್ಟು ಈ ಕಾರ್ಯಕ್ರಮನ ಆಯ್ಕೆ ಮಾಡ್ಕೊಂಡು ಈ ಶಾಲೆಗೆ ಬಂದೆ. ಆದರೂ ಒಂದು ಕಡೆ ಟೆನ್ಷನ್, ಇವತ್ತು ಕಾರ್ಯಕ್ರಮಕ್ಕೆ ನನ್ನ ಸೆಷನ್ಗೆ ಭಾಗವಹಿಸ್ಬೇಕಿತ್ತು, ಒಂದು ಎಲ್ಲೋ ಒಂದು ಕಡೆ ಒಂದು ಟೆನ್ಷನ್ ಆಗ್ತಾ ಇತ್ತು. ನಾನು ಇನ್ನೊಬ್ರಿಗೆ ಕಾಲಿಂಗ್ ಅಟೆನ್ಷನ್ ಮಾಡಲಿಕ್ಕೆ ಇವತ್ತು ನಾನು ಫೋನ್ ಮಾಡಿ ವಹಿಸಿದ್ದೀನಿ. ಇವತ್ತು ನಾನು 5 ವರ್ಷಗಳಿಂದ ಬಂದಾಗಿಂದ ಒಂದು ವಿಚಾರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ನಮ್ಮ ಮುಳುಬಾಗಿಲು ತಾಲೂಕಲ್ಲಿ ಗಡಿನಾಡು ಪ್ರದೇಶದವ್ರು ನಾವು, ಶೈಕ್ಷಣಿಕವಾಗಿ ತುಂಬ ಹೊಂದಿಳಿದಿದ್ದೀವಿ. ಈ ಕಡೆ ಹೋದರೆ ನಮಗೆ ಈ ಭಾಗಕ್ಕೆ ಹೋದರೆ ನಮಗೆ ತಮಿಳ್ನಾಡು, 6 ಕಿಲೋಮೀಟರ್ ದಾಟಿದ್ರೆ ಆಂಧ್ರ. ಈ ಗಡಿನಾಡು ಪ್ರದೇಶದಲ್ಲಿ ಎಲ್ಲ ಒಂದು ಕಡೆ ನಾವು ಅನಾಥ ಮಕ್ಕಳ ಥರ ಬೆಳೀತಾ ಇದ್ದೀವಿ. ಯಾವ ಸರ್ಕಾರ ಬಂದರೂ ಕೂಡ ನಮ್ಮನ್ನು ಗುರುಸುವಂಥ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲೆಲ್ಲ, ಇಡೀ ಪ್ರಪಂಚದಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಬೆಳೀತಕ್ಕಂಥ ಉದ್ಯಮಿಗಳಿದ್ದಾರೆ, ಅವರೆಲ್ಲ ಬಂದು ನಮ್ಮನ್ನು ಸಹಾಯ ಮಾಡಲಿಕ್ಕೆ ರೆಡಿ ಇದ್ದಾರೆ. ಇವತ್ತು ಸುಮಾರು ಜನ ಸಾಕಷ್ಟು ಸ್ನೇಹಿತರನ್ನು ನಾನು ಮೀಟ್ ಮಾಡಿದ್ದೀನಿ. ಮುಂದಿನ ದಿವಸದಲ್ಲಿ ಸುಮಾರು ಶಾಲೆಗಳನ್ನ ದತ್ತಗೊಳ್ಳಕ್ಕೆ ರೆಡಿ ಇದ್ದಾರೆ. ಇವತ್ತು ಯಾವುದೇ ಸರ್ಕಾರ ಬಂದರೂ ಕೂಡ, ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಿದೆ, ಇವತ್ತು 4 ಜನ MLA ಇದ್ರೂ ಕೂಡ ಯಾವೊಬ್ಬ ಶಾಸಕ ಕೂಡ ನಮ್ಮಲ್ಲಿ ಮಂತ್ರಿಗಿರಿ ಕೊಟ್ಟಿಲ್ಲ. ಇವತ್ತು ಕ್ವೀಕೋಟಕ್ಕೆ ಹೋದರೆ ಕುಡಿಯೋ ನೀರಿದೆ, KGF ದಾಟಿದ್ರೆ ಕುಡಿಯೋ ನೀರಿದೆ, ಇವತ್ತು ನಮ್ಮಲ್ಲಿ ಕುಡಿಯೋ ನೀರಿಲ್ಲ. ಮಳೆ ಬರಬೇಕು, ಬೋರ್ ಹಾಕಬೇಕು, ನೀರು ಕುಡಿಬೇಕು. 2 ವರ್ಷ ಮಳೆ ಇಲ್ಲ ಅಂದ್ರೆ ನಮ್ಮ ಗತಿ ಬೇರೆ ಗತಿ ಆಗ್ತದೆ. ಇವತ್ತು ನಾವು ಪಕ್ಕದ ರಾಜ್ಯದಲ್ಲಿ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಶೈಕ್ಷಣಿಕವಾಗಿ ನಾವು ತುಂಬ ಹಿಂದುಳಿದಿದ್ದೀವಿ. ನಾನು ಸುಮಾರು ಸರಿ ಒಂದು ಯಾವತ್ತು ಭಾಷಣ ಮಾತಾಡ್ತಾ ಇರ್ತೀನಿ, ನಾಗರಿಕರಲ್ಲಿ ನನ್ನ ಸಾರ್ವಜನಿಕ ಒಂದು ಮನವಿ ಮಾಡ್ತಾ ಇದ್ದೀನಿ. ಊರಿಗೆ 5 ದೇವಸ್ಥಾನ ಕಟ್ಟಬೇಡಿ, 6 ದೇವಸ್ಥಾನ ಕಟ್ಟಬೇಡಿ, 3 ದೇವಸ್ಥಾನ ಕಟ್ಟಬೇಡಿ, ಊರಿಗೊಂದು ಶಾಲೆ ಕಟ್ಟಿ. ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಶಾಲೆ ಕಟ್ಟಿದ್ರೆ ಇವತ್ತು DC ಆಗ್ಬೋದು, AC ಆಗ್ಬೋದು, ಒಳ್ಳೆ ವಿದ್ಯಾವಂತ ಆಗ್ಬೋದು. ಆದರೆ ಕೋಟಿ ಕಟ್ಟೆ ಮಾಡಿ, 2 ಕೋಟಿ 3 ಕೋಟಿ ಖರ್ಚು ಮಾಡಿ ಒಂದು ದೇವಸ್ಥಾನ ಕಟ್ಟಿದ್ರೆ ಒಂದು 15 ಜನ ಭಿಕ್ಷೆನ ಕೂರಿಸ್ತೀವಿ ನಾವು. ಸ್ಕೂಲ್ ಮುಂದೆ ಯಾರು ಭಿಕ್ಷೆ ಕೂರೋದಿಲ್ಲ, ದೇವಸ್ಥಾನ ಮುಂದೆ ಕೂರ್ತಾರೆ. ದೇವಸ್ಥಾನ ಮುಂದೆ ಒಂದು 10-20 ಜನ ಭಿಕ್ಷೆ ಕೂರಿಸ್ತಾರೆ. ಇವತ್ತು ನಾವಾಗೇ ನಮ್ಮನ್ನ ಭಿಕ್ಷರಾಗಿ ಮಾಡ್ತೀವಿ. ಇದನ್ನ ಬಿಡಿ. ಇಡೀ 5 ವರ್ಷದಲ್ಲಿ ಸುಮಾರು ಸರಿ ಎಲ್ಲ ಹಳ್ಳಿಗೆ ಹೋಗಿದ್ದೀನಿ, ಯಾವ ಹಳ್ಳಿದಲ್ಲಿ ನಮಗೆ ಲೈಬ್ರರಿ ಬೇಕಂತ ಕೇಳಿಲ್ಲ.
ಸ್ಕೂಲ್ ಬೇಕಂತ ಕೇಳಿಲ್ಲ. ಪ್ರತಿ ಹಳ್ಳಿನಲ್ಲಿ ಕೇಳೋದು ನಮ್ಗೆ ದೇವಸ್ಥಾನ ಬೇಕು ಅಂತ. ದೇವಸ್ಥಾನ ಬೇಕು, ಒಂದೂರಿಗೆ ಒಂದು ದೇವಸ್ಥಾನ ಹೋಗು, ಎರಡು ದೇವಸ್ಥಾನ ಹೋಗು, ನಾಲ್ಕು ಐದು, ಇದೇನಾಗುತ್ತೆ? ಕೆಟ್ಟ ಸಂಪ್ರದಾಯಕ್ಕೆ ನಾವು ಒಂದು ಬುನಾದಿ ಹಾಕೊಡೋಕ್ಕಾಗುತ್ತೆ. ದಯವಿಟ್ಟು ಇದನ್ನ ಅರ್ಥ ಮಾಡಿಕೊಂಡು ಸೊ ಮುಂದಿನ ದಿವಸದಲ್ಲಿ ಶೈಕ್ಷಣಿಕವಾಗಿ ಇವತ್ತು ಡಿ ವಿ ಗುಂಡಪ್ಪನವರು, ಚಲನಚಿತ್ರರಂಗದಲ್ಲಿ ಸೌಂದರ್ಯ ಅವರು, ನಮ್ಮ ಗುಲ್ಜಾರ್ ಪಾಷ ಅವರು, ಇವತ್ತು ಮೆಟ್ಟು ಮರೆದಿರ್ತಕ್ಕಂಥ ನಮ್ಮ ನಾಡು, ಇಡೀ ಮುಳುಬಾಗಲು, ಇಡೀ ಕರ್ನಾಟಕ, ಭಾರತ ದೇಶ ಫೇಮಸ್ ಆಗ್ತಾ ಇದೆ. ಇವತ್ತು ಮುಳುಬಾಗ ಮೈಸೂರಿಗೆ ಹೋಗು ಮುಳುಬಾಗಲ್ ದೋಸೆ, ಮೆಡ್ರಾಸ್ಗೆ ಹೋಗು ಮುಳುಬಾಗಲ್ ದೋಸೆ, ದುಬೈಗೆ ಹೋಗು ಮುಳುಬಾಗಲ್ ದೋಸೆ, ಟರ್ಕಿಗೆ ಹೋಗು ಮುಳುಬಾಗಲ್ ದೋಸೆ, ಎಲ್ಲ ಅಂದ್ರೆ ಅಲ್ಲಿ ಮುಳುಬಾಗಲ್ ದೋಸೆ ದೋಸೆ ಓಪನ್ ಆಗ್ತಾ ಇದೆ. ಇವತ್ತು ನಿಮಗೆ ಗೊತ್ತಿರಲಿ, ಇಡೀ ಭಾರತ ದೇಶದಲ್ಲಿ ಐತಿಹಾಸಿಕ ಸ್ಥಳ ಮುಳುಬಾಗಲ್, ಇದನ್ನು ಗುರುಸತಕ್ಕಂತ ಯಾರಿಗೂ ಇದಿಲ್ಲ. ಇವತ್ತು ಎಲ್ಲ ಊರುಗಳಲ್ಲಿ ಒಂದೊಂದು ಎರಡೆರಡು ಒಂದು ದೇವಸ್ಥಾನ ಇದೆ. ಇವತ್ತು ನಮ್ಮಲ್ಲಿ ಐದು ಐತಿಹಾಸಿಕ ದೇವಸ್ಥಾನ, ರಾಜ ವೆಂಕಟಪ್ಪ ನಾಯಕವರು ವಿಜಯನಗರ ಸಾಮ್ರಾಜ್ಯದ ಮೊಟ್ಟ ಮೊದಲ ಆಸ್ಥಾನ ಆಗಿರ್ತಕ್ಕಂಥ ಮುಳುಬಾಗಲು ಇದು. ಇಡೀ ಕರ್ನಾಟಕ ರಾಜ್ಯಕ್ಕೆ ಮೊದಲು ಕಿರಣ ಬೀಳೋದು ನಮ್ಮೂರಿಂದನೇ ಬೀಳೋದು ಮುಳುಲು ಭಾಗ. ಚಂದ್ರಗಿರಿ ಬೆಟ್ಟದಿಂದ ಬರಬೇಕಾದ್ರೆ ನಮ್ಮ ಲಕ್ಷ್ಮಣ ತೀರ್ಥದ ಕುದುರೆ ನಾಳು ಅಂತ ಆ ನೀರು ಕುಡಿಸಿ ಹೋಗಿರ್ತಕ್ಕಂಥ ಮಹಾರಾಜರಾಗಿರ್ತಕ್ಕಂಥ ಲಕ್ಷ್ಮಣ ತೀರ್ಥ ಇದೆ. ಐತಿಹಾಸಿಕವಾಗಿರ್ತಕ್ಕಂಥ ನಮ್ಮ ಹೈದರಾಲಿ ಇರ್ತಕ್ಕಂಥ ನಮ್ಮ ದರ್ಗಾ ಇದೆ. ಇಡೀ ಪ್ರಪಂಚದಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇವತ್ತು ಇಡೀ ಭಾರತ ದೇಶದಲ್ಲಿ ಹುಬ್ಬಳ್ಳಿಯ ಗಣೇಶ ಮೂರ್ತಿ ಕುರುಡುಮಲ್ಲ ದೇವಸ್ಥಾನ ಇದೆ. ರಾಮಲಿಂಗೇಶ್ವರ ಬೆಟ್ಟ ಅಂತಂದ್ರೆ ಇಡೀ ಕರ್ನಾಟಕ, ಆಂಧ್ರ, ತಮಿಳುನಾಡು ಲಕ್ಷಾಂತರ ಜನ ಬರ್ತಕ್ಕಂಥ ರಾಮಲಿಂಗೇಶ್ವರ ಬೆಟ್ಟ ಇದೆ. ಇವತ್ತು ಯಾರ ಕಣ್ಣಿಗೂ ಪ್ರವಾಸೋದ್ಯಮ ಕಾಣಿಸ್ತಾ ಇಲ್ಲ, ಇದು ಯಾರ ಬಗ್ಗೆಯೂ ಚಕಾರ ಎತ್ತಾ ಇಲ್ಲ. ಇವರೀ ರಾಜಕಾರಣ, ರಾಜಕಾರಣ, ರಾಜಕಾರಣ. ಸೊ ಇದನ್ನೆಲ್ಲ ಬಿಟ್ಟು ಇವತ್ತು ಶೈಕ್ಷಣಿಕವಾಗಿ ನಮ್ಮ ತಾಲೂಕಲ್ಲಿ ಮುಂದೆ ಬಂದ್ರೆ ಸೊ ಮುಂದಿನ ದಿವಸದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಒಂದೇ ಹೇಳ್ತೀನಿ ನೋಡಿ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ರೆ ನಾಳೆ ದಿವಸ ನಮ್ಮನ್ನ ಆಳ್ತಾರೆ, ನಮ್ಮನ್ನ ಕಾಪಾಡ್ತಾರೆ. ದಯವಿಟ್ಟು ಇದನ್ನ ಹೊತ್ತು ಕೊಡಿ. ಇವತ್ತು ಎಲ್ಲ ನನ್ನ ನಾಗರಿಕ ಬಂಧುಗಳಿಗೆ, ಎಲ್ಲ ತಂದೆ ತಾಯಿಗಳಿಗೆ ಒಂದೇ ಕೇಳೋದು, ವಿದ್ಯಾಭ್ಯಾಸವನ್ನು ಕೊಡಿ. ಇವತ್ತು ನಾನು ಒಬ್ಬ ಸರ್ಕಾರಿ ಶಾಲೆ ಓದಿರ್ತಕ್ಕಂಥ ವಿದ್ಯಾರ್ಥಿ. ಇವತ್ತು ನಾನು MLA ಆಗ್ತೀನಿ, ಉದ್ಯಮಿ ಆಗ್ತೀನಿ, ಪ್ರೊಡ್ಯೂಸರ್ ಆಗ್ತೀನಿ ಅಂತ ಇವತ್ತು ಅನ್ಕೊಂಡಿಲ್ಲ. ಇವತ್ತು ನಾವು ಕಲ್ತಿರ್ತಕ್ಕಂಥ ವಿದ್ಯೆ ಈ ಮಟ್ಟಕ್ಕೆ ನಮ್ಮನ್ನು ಕೂರಿಸಿದೆ. ನಾನೆಲ್ಲ ನನ್ನ ನಾಗರಿಕ ಬಂಧುಗಳಲ್ಲಿ, ಎಲ್ಲ ಮುಳುಬಾಗಲ್ ತಾಲೂಕಿನ ಜನತೆಯಲ್ಲಿ ಕೇಳೋದೊಂದೇ, ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿ, ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿ. ಈ ವಿದ್ಯಾಭ್ಯಾಸವನ್ನು ಕೊಟ್ಟರೆ ನಾಳೆ ದಿವಸ ದೊಡ್ಡ ಎತ್ತರಕ್ಕೆ ನಮ್ಮ ಮುಳುಬಾಗಲ್ ತಾಲೂಕು ಬೆಳೆಯುತ್ತೆ ಅಂತ ಹೇಳ್ತಾ ಇವತ್ತು ನಾನು ಶಶನಿಗೆ ಹೋಗ್ಬೇಕಾದಕ್ಕೆ ನಾನೇ ಅರ್ಜೆಂಟ್ ಮಾಡಿ ಇವನ್ನ ನಾನು ಕೇಳ್ಕೊಂಡೆ. ಇವತ್ತು ನನಗೆ ಬೇಗ ಭಾಷಣ ಕೊಡಿ, ನಾನು ಇಲ್ಲಿಂದ ಹೋಗ್ಬೇಕಾಗುತ್ತೆ, ನನಗೆ ಎರಡೂ ಕಣ್ಣು ಮುಖ್ಯ ಆಗುತ್ತೆ, ತಾಲೂಕ್ ಬಗ್ಗೆ ಮುಖ್ಯ, ನಾನು ತಾಲೂಕ್ ಬಗ್ಗೆ ಮಾತಾಡೋದು ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತು ನಮ್ಮೂರಿಗೆ ಡಿ ವಿ ಗುಂಜಪ್ಪನ, ನಮ್ಮ ಗುಂಡಪ್ಪನವ್ರ ಹೆಸರಲ್ಲಿ ದಾನಿಗಳಾಗಿರ್ತಕ್ಕಂಥ ಮಹಾದಾನಿಗಳು ಇವರಿಗೆ ಮನಸ್ಸು ಮಾಡಿ ಇಡೀ ಡೋನರ್ಸ್ ಬಂದು ನಮ್ಮ ಸ್ಕೂಲ್ನ ಇಂಪ್ರೂವ್ ಮಾಡಿದ್ದಕ್ಕೆ ಇವತ್ತು ನನ್ನ ಈ ಸ್ಕೂಲ್ ಪರವಾಗಿ ನನ್ನ ಅನುದಾನದಲ್ಲಿ ಏನು ಈ ಮಿಕ್ಕಿನ ಸೌಲಭ್ಯವನ್ನು ಏನು ಬೇಕೋ ನಾನು ಮಾಡಿಕೊಡ್ತೀನಿ, ಒಂದು ಲೀಸ್ಟ್ ಕೊಡಿ. ಇಮ್ಡಿಯೇಟ್ಲಿ ನಾನು ಇದನ್ನು ನನ್ನ ಮುಂದಿನ ಕಾರ್ಯಕ್ರಮ ಬಗ್ಗೆ ಏನು ನನ್ನ ಸರ್ಕಾರದಲ್ಲಾಗಿರ್ಬೋದು ನಮ್ಮ ತಾಲೂಕು ಆಡಳಿತನ ಬಗ್ಗೆ ಇದಕ್ಕೆ ಏನು ಸುಸೂಚಿತವಾಗಿರ್ತಕ್ಕಂಥ ವ್ಯವಸ್ಥೆ ಬೇಕೋ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತು ಅರ್ಥಗರ್ಭಿತ ಕಾರ್ಯಕ್ರಮಕ್ಕೆ ನನ್ನ ಬರಮಾಡಿಕೊಂಡು ಅಧ್ಯಕ್ಷನ ವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ಒಂದು ಚಿಕ್ಕ ಕಿರುಕಾಣಿಕೆ. ಯಾಕಂದ್ರೆ ನಾವು ಸಂಪ್ರದಾಯದಕ್ಕೂ ಬಂದಿರತಕ್ಕಂಥ ಜನ, ಒಂದೊಂದು ಜ್ಞಾಪಕ ಇರಲಿ, ನಾವು ಹೆಂಡತಿ ಗಂಡ ಎಷ್ಟೇ ಜಗಳ ಆಡಿದ್ರು ಕೂಡ ಸಡನ್ ಆಗಿ ಯಾರಾದರೂ ಬೇರೆಯವ್ರು ಬಂದ್ಬಿಟ್ರೆ ಗಂಡನ ಹೆಂಡತಿ ಮಾತ್ರ ಹೆಂಡತಿ ಗಂಡನ ಮಾತಾಡ್ತಾರೆ, ಎಲ್ಲ ಮರ್ತೋಗ್ತೀವಿ. ಯಾಕಂದ್ರೆ ಸಂಪ್ರದಾಯಕ್ಕೆ ಬಂದಿರತಕ್ಕಂಥ ಜನ. ಇವತ್ತು ನಮ್ಮ ಡೋನರ್ಸ್ಗೆ, ನನ್ನ ಮುಳುಬಾಗಲ ತಾಲೂಕಿನ ಎಲ್ಲ ಜನತೆ ಪರವಾಗಿ ನನ್ನ ಕಡೆಯಿಂದ ಒಂದು ಚಿಕ್ಕ ಕಿರುಗಾಣಿಕೆಯನ್ನು ನೀಡಲಿಕ್ಕೆ ನಾನು ಬಯಸ್ತೀನಿ. ನೀವು ನಮ್ಮೂರಿಗೆ ಬಂದು ಈ ಥರ ಒಂದು ನನ್ನ ಮುಳುಬಾಗಲ ತಾಲೂಕಿಲ್ಲೂ ಈ ಥರ ಸ್ಕೂಲನ್ನು ನೋಡಿಲ್ಲ, ಇಷ್ಟು ಸ್ಕೂಲ್ ಮಾಡಲಿ. ಇದು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಷ್ಟ ಬಿದ್ದಿರ್ತಕ್ಕಂಥ ನನ್ನ ಡೋನರ್ಸ್ ಆಗಿರ್ತಕ್ಕಂಥ ಶ್ರೀಮತಿ ಶೋಭಾ ಮತ್ತು ಆನಂದ್ ರಾಜಗೋಪಾಲ್ ಅವರು ಅಮೆರಿಕ, ಇವರು ವೇದಿಕೆ ಮೇಲೆ ಬರಬೇಕಂತ ನಾನು ಕೇಳ್ಕೊಂತ ಇದ್ದೀನಿ ದಯವಿಟ್ಟು. ಸೊ ಹಾಗೂ ರೂಕ್ಟನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ದಯವಿಟ್ಟು ಇವರು ಮೇಲಿಗೆ ಬರಬೇಕು. ASN ಟೆಕ್ನಾಲಜಿ ಹಾಗೂ ನಮ್ಮ ಪಿಂಚಿ ಕುಟುಂಬ ಬೆಂಗಳೂರು ಮತ್ತು ಅಮೆರಿಕದವರು, ಇವರು ವೇದಿಕೆ ಮೇಲೆ ಬರಬೇಕು. ಹಾಗೂ ಸಪೋಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್, ದಯವಿಟ್ಟು ಇವರು ವೇದಿಕೆ ಮೇಲೆ ಬಂದು ನಮ್ಮ ಜನತೆ ಪರವಾಗಿ, ಮುಳುಬಾಗಲ ತಾಲೂಕಿನ ಪರವಾಗಿ, ಎಲ್ಲರ ಪರವಾಗಿ ನಿಮಗೊಂದು ಚಿಕ್ಕ ಕಿರುಗಾಣಿ ಇದೆ, ಇದನ್ನು ಸ್ವೀಕರಿಸಬೇಕಂತ ನಾನು ಕೇಳ್ಕೊತ ಇದ್ದೀನಿ. ಮನ್ನ ದಂಡಾಧಿಕಾರಿಗಳು ಬಂದು ಇವ್ರನ್ನ ಮುಂದೆ ಬಂದ್ರೆ ಮಾತ್ರ ನಮ್ಮ ಚಿಕ್ಕ ಚಿಕ್ಕ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಮನ್ನ ಜಿಲ್ಲಾಧಿಕಾರಿಗಳಲ್ಲಿ ಒಂದು ಮನವಿ ಮಾಡಿದ್ದೀನಿ, ನನಗೆ ಗಮನ ಸೆಳೆಯುವ ಕಾರ್ಯಕ್ರಮದಲ್ಲಿ ಯಾಕೆ ಕನ್ನಡ ಶಾಲೆಗಳನ್ನು ಮುಚ್ಚಲಿಕ್ಕೆ ಪ್ರಯತ್ನ ಪಡ್ತಿದ್ರೆ ಅನ್ನೋದನ್ನ ವಾದ ವಿವಾದ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇವತ್ತು ಹೊಟ್ಟೆ ಉರಿತಕ್ಕಂಥ ಒಂದು ಇನ್ನೊಂದು ವಿಷಯ ಏನಂದ್ರೆ, 15 ಮಕ್ಕಳಿಗಿಂತ ಕೆಳಮಟ್ಟದಲ್ಲಿರ್ತಕ್ಕಂಥ ಶಾಲೆಗಳನ್ನ
ಏನು ಮುಚ್ಚಲಿಕ್ಕೆ ಸರ್ಕಾರ ಪ್ರಯತ್ನ ಪಡ್ತಾ ಇದೆ? ಇದು ಒಂದು ಶೋಚನೀಯ. ಇವತ್ತು ನಮ್ಮ ರಾಜಕೀಯ ವ್ಯಕ್ತಿಗಳ, ರಾಜಕೀಯ ಪಕ್ಷಗಳ ಅವರವರ ತೆವಲು ತೀರಿಸ್ಕೊಳ್ಳಿಕ್ಕೆ ಇವತ್ತೇನು ಬೇರೆ ಬೇರೆ ಸ್ಕೀಮ್ಗಳನ್ನು ಮಾಡಿ ಇಡೀ ಜನ ದಿಕ್ಕು ತಪ್ಪಿಸ್ತಾ ಇದ್ರಿ. ಇದ್ರ ಬದಲು ಇವತ್ತು ಸರ್ಕಾರ ಶಾಲೆಗಳನ್ನ ಯಾಕೆ ಮುಚ್ಚಿಸ್ತಾ ಇದ್ರನ್ನ ಗಂಭೀರವಾಗಿ ನೀವೇನಾದ್ರೂ ಹೇಸ್ಟ್ ಮಾಡಿದ್ರೆ ಇವತ್ತು ನಮ್ಮಂತ ಬಡ ಕುಟುಂಬದಲ್ಲಿ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದಕ್ಕೊಂದು ಉತ್ತರ ಸಿಗ್ತದೆ. ಇದು ಗಂಭೀರವಾದ ಒಂದು ಚರ್ಚೆಗೆ ಅವಕಾಶವನ್ನ ನಾನು ಕೇಳಿದ್ದೀನಿ ನನ್ನ ಸ್ಪೀಕರ್ ಸಾಹೇಬರನ್ನ. ಇಡೀ ಮುಳಬಾಗಿಲು ತಾಲೂಕಲ್ಲಿ ಸುಮಾರು 40-45 ಶಾಲೆಗಳನ್ನ ಮುಚ್ಚಲಿಕ್ಕೆ ಇವತ್ತು ಅವಕಾಶವಿದೆ. ಇವತ್ತು ಖಾಸಗಿ ಶಾಲೆಗಳಲ್ಲಿ ಇವತ್ತು ಏನು ಘೋರವಾದತಕ್ಕಂಥ ನಡೀತಾ ಇದೆ, ಖಾಸಗಿ ಶಾಲೆಗಳಲ್ಲಿ ಎಲ್ಲ ಮಕ್ಕಳು ಖಾಸಗಿ ಶಾಲೆ ಕಳಿಸ್ತಾ ಇದಾರೆ, ಸರ್ಕಾರಿ ಶಾಲೆಗಳು ಇದೇ ರೀತಿ ಆದ್ರೆ ಮುಂದೆ ಏನು ಪರಿಸ್ಥಿತಿಗೆ ಹೋಗ್ಬೋದು ಅನ್ನೋದನ್ನ ಸರ್ಕಾರ ಎಚ್ಚೆತ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಹೊಸದಾಗಿ ನಮ್ಮ ಜಿಲ್ಲೆಗೆ ಬಂದಿದ್ದಾರೆ. ನಿಮ್ಮ ಅಧ್ಯಕ್ಷತೆಯಲ್ಲಿ ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತೀವಿ, ತುಂಬಾ ಅನುಭವ ಇರ್ತಕ್ಕಂಥ ವ್ಯಕ್ತಿಗಳು ನಿಮ್ಮ ಬಗ್ಗೆ ಕೇಳ್ಪಟ್ಟಿದ್ದೀವಿ, ಒಳ್ಳೆ ಮಟ್ಟಿಗೆ ಜಿಲ್ಲಾಧಿಕಾರಿ ತಗೊಂಡೋಗಿ ಅಂತ ಹೇಳ್ತಾ ನಿಮ್ಮ ಒಂದು ಏನೇ ಕಾರ್ಯಕ್ರಮಕ್ಕೆ ನಮ್ಮ ಸಪೋರ್ಟ್ ಇರುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ಕರೆದು ಇವತ್ತು ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿಕೊಡ್ತಕ್ಕಂಥ ಎಲ್ಲ ಹೊಸ ಕಂಪ್ನಿಯವರಿಗೆ, ಎಲ್ಲ ನನ್ನ ಹಿರಿಯ ನಾಗರಿಕ ಬಂಧುಗಳಿಗೆ, ಹಾಗೂ ಈ ಶಾಲೆಗೆ ಓದಿರ್ತಕ್ಕಂಥ ಎಲ್ಲ ನನ್ನ ಮುಖ್ಯಸ್ಥರಿಗೆ, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಿಗಳು ಗುರುತಿಸ್ತಾ ದಯವಿಟ್ಟು ಕ್ಷಮೆ ಇರಲಿ. ನಿಮ್ಮನ್ನು ಸಂವಿಧಾನ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನನಗೆ ಸೆಷನ್ ಅಧಿವೇಶನದಿಂದ ನಾನು ಇಲ್ಲಿಂದ ಹೊರಡಬೇಕಾಗುತ್ತೆ. ನಿಮ್ಮೆಲ್ಲರ ಅಪ್ಪಣೆ ಮೇರೆಗೆ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಿ. ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.